ಏನಂತ ಓದಿ ಹೇಳ್ತೀರಾ? ನೀವು ಹೇಳಿದ್ರೆ ಅವ್ರು ನಂಬಿಡ್ತಾರಾ? ಅದು ನನ್ನ ಮೇಲೆ ಚಾಡಿ ಹೇಳಿದ್ರೆ ಆಯ್ತು. ಒಂದು ವೇಳೆ ಅವ್ರು ನಂಬಿದ್ರು ಅಂತಾನೇ ಇಟ್ಕೊಳ್ಳೋಣ. ನಾನು ಧೈರ್ಯವಾಗಿ ಹೇಳ್ತೀನಿ ಭಾರತೀ ಆಂಟಿ ಮನೇಲಿ ಇದ್ದೀನಿ ಅಂತ. ನೀವು ಧೈರ್ಯವಾಗಿ ಹೇಳ್ತೀರಾ ಸನಿಯನ್ ಜೊತೆ ಇದ್ದೀನಿ ಅಂತ? ಆ ಧೈರ್ಯ ಆಯ್ತಾ ನಿಮ್ಗೆ? ನಿಮ್ಮ ರಾಸಲೀಲೆ ಹಳ್ಳಿಲಿ ಮುಗಿಲಿಲ್ಲ, ಇನ್ನೂ ಇಲ್ಲಿ ನಡೀತೈತೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ದೃಷ್ಟಿಲಿ ನೀವಿನ್ನೂ ಮಗ ಹಾಗೆ ಉಳ್ಕೋತೀರಾ? ಇಷ್ಟೆಲ್ಲ ಧೈರ್ಯ ನಂಬಿಕೆ ನಿಮ್ಗಿದ್ರೆ ಹೋಗಿ ಹೇಳಿ, ಧಾರಾಳವಾಗಿ ಹೋಗಿ ಹೇಳಿ, ನಾನ್ ತಡೆಯಕ್ಕಿಲ್ಲ ನಿಮ್ಮನ್ನ. ಏನ್ ಮಾಡ್ಲಿ ಈಗ? ಇವ್ಳು ಹೇಳ್ತಿರೋದು ನಿಜಾನೆ, ನಾನೇನಾದ್ರೂ ಈಗ ದುಡುಕ್ತೆ ಅಂದ್ರೆ ದೊಡ್ಡ ಸಮಸ್ಯೆನೆ. ನಾನೇ ನನ್ನ ಕೈಯಾರೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿದಾಗ ಆಗುತ್ತೆ. ಯಾಕೆ ಧೈರ್ಯ ಸಾಲ್ತಿಲ್ವಾ? ತಮಾಷೆ ಸಾಕು, ಇದೇ ನೆಪ ಇಟ್ಕೊಂಡು ಏನೆಲ್ಲ ಮಾಡ್ಬೇಕು ಅಂತ ಇದೀಯಾ? ಏನಿದೆಲ್ಲ ನಾಟಕ? ನಾಟಕ ಮಾಡದೆ ಬೇರೆ ವಿಧಿ ಇಲ್ಲ. ಮಗ ಸೊಸೆ ಇಬ್ರು ಸುಖವಾಗವ್ರೆ ಅನ್ಯೋನ್ಯವಾಗವ್ರೆ ಅಂತ ನಂಬ್ಕೊಂಡಿರೋ ಆ ಜೀವಗಳಿಗೆ ಸತ್ಯ ಗೊತ್ತಾದ್ರೆ ತಡ್ಕೊಳಕಾಯ್ತದ? ಅದಕ್ಕೆ ಅವ್ರ ನಂಬಿಕೆನ ಹಂಗೆ ಉಳಿಸೋ ಪ್ರಯತ್ನ ಮಾಡ್ತೀವಿ ಅಷ್ಟೇಯ. ಅದು ಒಂದು ಕಾರಣಕ್ಕೆ ಇಲ್ಲಿಗೆ ಬಂದೆ, ಇನ್ಯಾವ ಕೆಟ್ಟ ಉದ್ದೇಶದಿಂದಲೂ ಅಲ್ಲ. ಸರಿ, ಅವ್ರು ಬಂದಿದಾರೆ ಅಂತ ಒಂದು ಫೋನ್ ಮಾಡಿ ನಂಗೆ ವಿಷಯ ತಿಳಿಸ್ಬೇಕು ತಾನೆ. ನೋಡಿದಾಗ ಅವ್ರ ಮುಂದೆ ಫೋನ್ ಮಾಡಿದ್ದೆ ಅಂತ ಹೇಳಿದೆ. ಫೋನ್ ಮಾಡಿದ್ದ ನೀನು ನನಗೆ? ಸಪೋಸ್ ನಾನು ಚೆನ್ನಾಗಿ ಒಟ್ಟಿಗೆ ಬಂದಿದ್ರೆ ಏನ್ ಗತಿ? ಅದೋ ಗತಿ. ಅವ್ರವ್ರ ಕರ್ಮ ಅವ್ರವ್ರೇ ಅನುಭವಿಸ್ಬೇಕು, ಅದು ನಿಮ್ ಕರ್ಮ, ಅದಕ್ಕೆ ನಾನೇನ್ ಮಾಡಕ್ಕಾಯ್ತದೆ? ಸರಿ, ಅಪ್ಪ ಅಮ್ಮ ಎಷ್ಟೊತ್ತಿಗೆ ಬಂದ್ರು? ನಾನು ಮನೆ ಸಿಕ್ಕಿದ ವಿಷಯ ಆಂಟಿಗೆ ಹೇಳುವ ಅಂತ ಫೋನ್ ಮಾಡಿದೆ. ಆಂಟಿ ಹಂಗ ಹೇಳದ್ಮೇಲೆ ಬೇಗನೆ ಆಟ ಮಾಡ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದು ನೋಡಿದ್ರೆ ಸುಬ್ಲಕ್ಷ್ಮಿ, ಏನಮ್ಮ ಇದು ಗಾಯ? ಅಲ್ಲ ಕುಂಟ್ಕೊಂಡು ಬೇರೆ ಬಂದೆ, ಏನಾಯ್ತವ? ಅಲ್ಲ ಅವನೇನಾದ್ರು ಮಾಡದ್ನ? ಅದೇನಾದ್ರೂ ಇದ್ರೆ ಹೇಳಮ್ಮ, ಅವ್ನು ಬರ್ತಿದಂಗೆ ಕೈ ಕಾಲು ಮುರಿದಾಕ್ ಬಿಡ್ತೇನೆ. ಅಯ್ಯೋ ನೀವು ಹಸಿ ಸುಮ್ಕಿರಿ, ಬಾಯಿಗೆ ಬಂದದೆ ಅಂದ್ಬಿಡ್ತೀರ. ಮಾವಯ್ಯ ಅಂಥದ್ದೇನು ಆಗಿಲ್ಲ, ಅದು ಬಾತ್ರೂಮ್ನಾಗೆ ಸೋಪ್ ಮೇಲೆ ಕಾಲಿಟ್ಟು ಜಾರ್ಬಿಟ್ಟೆ. ನೀ ಹೇಳ್ತಾ ಇರೋದು ದಿಟ್ಟ ತಾನೆ? ಇದೇ ನಿಜಾತೆ? ಬೇರೆ ಏನಾದ್ರೂ ಆಗಿದ್ದಿದ್ರೆ ನಾ ನಿಮಗ್ ತಿಳಿಸ್ತಿರ್ಲಿಲ್ವಾ ಹೇಳಿ? ಅತ್ತೆ ಮಾವಯ್ಯ ಇಬ್ರು ಆಶೀರ್ವಾದ ಮಾಡಿ ನಿಮ್ಗೆ. ಅಯ್ಯೋ ಯಾವಲ್ಲಿ ಇರುತ್ತಮ್ಮ ಇದು? ಮುತ್ತೈದೆ ಸಾವಿತ್ರಿಯಾಗಿ ಬದುಕವ್ವ, ದೀರ್ಘ ಸುಮಂಗಲಿಯಾಗಿ ಆ ಅಯೋಗ್ಯ ಜೊತೆ ನೂರು ಕಾಲ ಸುಖವಾಗಿ ಬಾಳ್ವೆ ಮಾಡಮ್ಮ. ಅಲ್ಲಮ್ಮ ಸಣ್ಣದೋ ದೊಡ್ಡದೋ ಗಾಯ ಈಗ ಆಗಿದೆ ಅಂತ ಒಂದು ಮಾತು ನಮಗೆ ತಿಳ್ಸಕ್ಕೆ ಏನಮ್ಮ ಆಗಿತ್ತು ನಿನಗೆ? ಹೋಗ್ಲಿ ಬಿಡಿ ಮಾವಯ್ಯ, ಇನ್ನೊಂದ್ಸಲ ಹಂಗೇನಾದ್ರು ಆದ್ರೆ ನಾನು ನಿಮಗೆ ಖಂಡಿತ ಹೇಳ್ತೀನಿ ಆಯ್ತಾ? ಬಿಡ್ತು ಅನ್ನೋ
ನೀ ನಮ್ಗೆ ಹೇಳೋದು ಬೇಡ, ನಿಂಗೆ ಹಂಗಾಗೋದು ಬೇಡ. ಅತ್ತೆ ಅದೇನು ಇದ್ಕಿದ್ದಾಗೆ? ಅದೇನಿಲ್ಲ ಕಣವ್ವ, ನಾನು ಹೇಳ್ತೀನಿ ಸುಮ್ಮನೆ. ಅರೆ ಕಣವ್ವ, ನಿನ್ನೆ ದಿವಸ ಫೋಟೋ ಎಲ್ಲ ನಿಂದು ಪೇಪರ್ ಅಲ್ಲಿ ಬಂದ್ಬಿಟ್ಟಿತ್ತಲ್ಲ, ಅದ್ ನೋಡ್ತಿದ್ದಾಗೆ ನಿನ್ನ ನೋಡ್ಲೇಬೇಕು ಅಂತ ತುಡ್ತ ಜಾಸ್ತಿ ಆಗ್ಬಿಡ್ತು. ನೀ ಇಬ್ರು ಇದ್ಕಿದ್ದಾಗೆ ಗಂಟು ಮುಟ್ಟೆ ಕೊಟ್ಕೊಂಡು ಬಂದ್ಬಿಟ್ಟು ಹೆಂಗಿದೆ ಸರ್ಪ್ರೈಸ್. ಅಲ್ಲ ಕಣವ್ವ, ನೀ ಎಲ್ಲಿ ಹೋಗಿದ್ದೆ? ನಾವು ನೀನ್ ಇಲ್ಲ ಅಂತ ಮನೆ ತವ ಹೋಗಿ ಇಲ್ಲಿ ಬಂದು ಕೂತ್ಕೊಂಡು. ಅದು ನೀವು ಬರ್ತೀರಿ ಅಂತ ಗೊತ್ತಿದ್ದಿದ್ರೆ ನಾನು ಎಲ್ಲೂ ಹೋಗ್ದೆ ಮನೇಲೇ ಇರ್ತಿದ್ದೆ. ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಈ ಪುಡಿ ಮಾಡೋ ಕೆಲ್ಸಕ್ಕೆ ಅಂತ ಮನೆ ಹುಡುಕುವ ಅಂತ ಆಚೆಗೆ ಹೋಗಿದ್ದೆ. ಅದೆಲ್ಲ ಗೊತ್ತಾಯ್ತು ಬಿಡಮ್ಮ, ಇವರು ಎಲ್ಲ ಹೇಳಿದ್ದಾರೆ. ಅಂದಾಗೆ ಮನೆ ಸಿಗ್ತೇನಮ್ಮ. ಇಷ್ಟು ದಿನ ಸಿಕ್ಕಿರ್ಲಿಲ್ಲ ಮಾವಯ್ಯ, ನೀವು ಕಾಲಿಟ್ ಗಳಿಗೆ ಅನ್ಸುತ್ತೆ ನೋಡಿ, ಇವತ್ತು ಇದ್ಕಿದ್ದಂಗೆ ಸಿಕ್ಬಿಡ್ತು. ಈ ಕಾಲ ಅಂತಿಂತ ಕಾಲ ಅಲ್ಲ ಮೋ, ನಿಂಗೆ ವಿಷಯ ಗೊತ್ತಿಲ್ವ? ಇನ್ನ ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಇವ್ರ ಊರಿಗೆ ಹೋಗಿದ್ನಲ್ಲ ಹೆಣ್ಣು ನೋಡಕ್ಕೆ ಅಂತ, ಅವತ್ತು ಮನೆ ಹೊಸ್ಲು ತುಳಿದು ಒಳಗೆ ಹೋಗ್ತಿದ್ದಂಗೆ ಅವ್ರಪ್ಪ ಯಾವುದೋ ಕೋರ್ಟ್ನಲ್ಲಿ ಕೇಸ್ ಗೆದ್ಬಿಟ್ಟವ್ರೆ. ಆ ಸಂತೋಷದಲ್ಲಿ ನನಗೆ ಕಾಲು ತಳೆದು ಕನ್ಯೋದನ್ನ ಮಾಡ್ಬಿಟ್ರು. ಅಯ್ಯೋ ಸಾಕ್ ನಿಲ್ಲಿಸ್, ನಿಮ್ ಕಾಲನ್ ಪುರಾಣವ, ಕಾಲ್ ತೊಳೆದೆ ಕನ್ಯಾದಾನ ಮಾಡೋದು ನಿಮ್ಗೆ ಪೆಸಲ್ಲಾಗಿ ಮಾಡ್ಬಿಟ್ರ? ನಾನು ನನ್ನ ಕಾಲ್ ಮಹಿಮೆ ಹೇಳ್ಕಂಡೆ, ನಾನು ಸುಳ್ಳು ಹೇಳದ್ನ ನೋಡಮ್ಮ. ಈಗ ಯಾಕೆ ಆ ಕತೆ ಎಲ್ಲ? ಸರಿ ಮಾವಯ್ಯ, ನೀವಿಬ್ರು ಕುಂತ್ಕೊಂಡಿರಿ, ನಾನು ಹೋಗಿ ವಸಿ ತಿಂಡಿ ಮಾಡ್ಬಿಡ್ಲಾ? ಬೇಡಮ್ಮ, ನಾವು ಬರ್ತೀವಿ ನೋಡಿ ಅಲ್ಲೇ ಮಾಡಿವಂತೆ. ಸುಬ್ಬಲಕ್ಷ್ಮಿ, ಒಂದ್ ನಿಮಿಷ ಬಾ, ಕೂತಿರಿ ನೀವು. ಆಮೇಲೆ ಏನ್ ಮಾತಾಡ್ಕೊಂಡ್ರಿ ನೀವಿಬ್ರು? ಅಂಟಿ, ನನಗ್ ತುಂಬಾ ಟೆನ್ಷನ್ ಆಗ್ತೈತೆ, ಕೈ ಕಾಲೇ ಓಡ್ತಿಲ್ಲ. ಅತ್ತೆ ಮಾವಯ್ಯ ಇಬ್ರು ಮನೆಗೆ ಹೋಗೋಣ ನಡಿ ಅಂತ ಕುಂತವ್ರೆ, ಆದ್ರೆ ನನ್ ಗತಿ ಇಲ್ಲಿ ಹಿಂಗಾಗೈತೆ. ನಾನು ಮಾವ ಜೊತೆಗೆ ಇಲ್ಲ ಅಂತ ಮಾವಯ್ಯಂಗೆ ಏನಾದ್ರೂ ಗೊತ್ತಾಗೋಗ್ಬಿಟ್ರೆ ಅವ್ರು ಎದೆ ಪಡ್ಕೊಂಡು ಸತ್ತೇ ಹೋಯ್ತಾರೆ, ಏನ್ ಮಾಡ್ಲಿ ಆಂಟಿ? ಹೌದು ಸುಬ್ಬಲಕ್ಷ್ಮಿ, ನನಗೂ ಹಾಗೆ ಅನ್ಸ್ತು, ಅದಕ್ಕೆ ನಾನು ಯಾವ ವಿಷಯನೂ ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ. ಈಗ ನೀಟ್ ಡಿಸೈಡ್ ಮಾಡ್ಬೇಕು, ಇರೋ ವಿಷಯನ ಇದ್ದಾಗೆ ಅವ್ರಿಗೆಲ್ಲ ಹೇಳ್ಬಿಡ್ತೀಯೋ ಅಥವಾ ಅವ್ರು ತಿಳ್ಕೊಂಡಿರೋದೇ ನಿಜ ಅನ್ನೋ ಹಾಗೆ ನಡ್ಕೋತೀಯೋ ಅಂತ. ಗೊತ್ತಾಗ್ತಿಲ್ಲ ಆಂಟಿ, ಅದ್ಯಾವ್ರು ಯಾಕೆ ನನ್ನನ್ನಿಂತ ಇಕ್ಕಟ್ಟಿಗೆ ಸಿಕ್ಕಿಸ್ತವನೋ ಗೊತ್ತಾಗ್ತಿಲ್ಲ. ಈಗ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಸುಬ್ಬಲಕ್ಷ್ಮಿ, ಬೇಗ ಏನಾದರೂ ಡಿಸೈಡ್ ಮಾಡು. ಏನು ನಿರ್ಧಾರ ಮಾಡಲಿ ಆಂಟಿ? ಸತ್ಯ ಹೇಳಿದ್ರೆ ಅವ್ರಿಗೆ ನೋವು ಆಯ್ತದೆ, ಸುಳ್ಳು ಹೇಳಿದ್ರೆ ದೊಡ್ಡವ್ರ ತವ ನಾನು ಸುಳ್ಳು ಹೇಳ್ದಂಗೆ ಆಯ್ತದೆ. ನನಗೆ ಅವ್ರನ್ನ ನೋವು ಮಾಡ್ಸೋಕ್ಕೂ ಇಷ್ಟ ಇಲ್ಲ, ಸುಳ್ಳು ಹೇಳೋಕ್ಕೂ ಇಷ್ಟ ಇಲ್ಲ. ಒಳ್ಳೆ ತ್ರಿಶಂಕು ಪರಿಸ್ಥಿತಿ ಆಗೈತೆ ನಂದು. ಸುಬ್ಬಲಕ್ಷ್ಮಿ, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಸಣ್ಣ ಪುಟ್ಟ ಸುಳ್ಳು ಹೇಳೋದು ತಪ್ಪು ಮಾಡೋದು ದೊಡ್ಡ ಅಪರಾಧ ಆಗಲ್ಲ ಅಂತ ಆ ಶ್ರೀಕೃಷ್ಣ ಭಗವದ್ಗೀತೆಲೇ ಹೇಳಿದನಮ್ಮ. ನಾವು ಏನೇ ಮಾಡಿದ್ರು ಅದ್ರ ಉದ್ದೇಶ ಒಳ್ಳೇದಾಗಿರ್ಬೇಕು ಅಷ್ಟೇ. ಈಗಿನ ಪರಿಸ್ಥಿತಿಲಿ ನೀನು ಅವ್ರಿಗೆ ನಿಜ ಹೇಳದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಆಂಟಿ, ನಂಗೆ ಅತ್ತೆ ಮಾವಯ್ಯಂಗೆ ನೋವು ಕೊಡೋಕೆ ಇಷ್ಟ ಆಗಕ್ಕಿಲ್ಲ, ನೀವು ಹೇಳ್ದಂಗೆ ಮಾಡ್ತೀನಿ. ಆದರೆ ಒಂದು ಅರ್ಧ ಗಂಟೆ ಅವ್ರನ್ನ ಇಲ್ಲೇ ಇರಿಸ್ಕೊಂಡಿರಿ, ಅಷ್ಟೊಳಗಾಗಿ ನಾನು ಆ ಮನೆಗೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡಿ ಬಂದ್ಬಿಡ್ತೀನಿ. ಮತ್ತೆ ಆ ಗುರು? ಆಂಟಿ, ಅದನ್ನ ನಾನು ಆಮೇಲೆ ನೋಡ್ಕೋತೀನಿ. ಮೊದಲು ಬೀಸೋ ದೊಣ್ಣೆಯಿಂದ ನಾವು ತಪ್ಪಿಸ್ಕೋಬೇಕು ಅಷ್ಟೇ. ಇದೇ ಸರಿಯಾದ ಸಮಯ, ಮಾವ ಮನೇಲಿ ಇದ್ದಂಗೆ ಕಾಣಿಸ್ತಿಲ್ಲ, ನಾನು ಹೋಗಿ ಮನೇನೆಲ್ಲ ಅಚ್ಚುಕಟ್ಟು ಮಾಡಿಬಿಟ್ಟು ಆಮೇಲೆ ಬಂದು ಇವ್ರನ್ನ ಕರ್ಕೊಯ್ತೀನಿ. ಹಾಂ ಸರಿ ಸುಬ್ಬಲಕ್ಷ್ಮಿ. ಆದರೆ ಕೀ
ಆಂಟಿ ನನ್ನ ತಾವ್ ಇನ್ನೊಂದು ಕೀ ಐತೆ, ನಾನು ಅದನ್ನೇ ತಗೋತೀನಿ. ಹುಷಾರು ಜೋಪಾನ. ಸರಿ ಆಂಟಿ. ನೀವು ಮಾಡಿರೋ ಎಡವಟನ್ ಸರಿ ಮಾಡಕ್ ಏನಾದ್ರೂ ಹೇಳಲೇಬೇಕಲ್ವಾ? ಇಲ್ಲಿ ಮನೇಲಿ ಇರೋ ಎಡವಟ್ನ ಸರಿ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಂದ್ರೆ ಅತ್ತೆ ಮಾವಯ್ಯ ಇದು ಮನೆಗೆ ಮಾವಯ್ಯ ಅದು ಅತ್ತೆ ಇಬ್ರು ವಸಿ ಹೊತ್ ಕುಂತೀರಿ, ನಾನು ಹೋಗ್ಬಿಟ್ಟು ಮನೆ ಅಚ್ಚುಕಟ್ಟು ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ನೀನ್ ಮನೇನ ಯಾವಾಗ್ಲೂ ಅಚ್ಚುಕಟ್ಟಾಗೆ ಇಟ್ಕೋತಿಯಲ್ಲವಾ? ವಾಸ ಮಾಡ ಮನೇನ, ಅಚ್ಚುಕಟ್ ಮಾಡೋದೇನು? ಅತ್ತೆ ಅದು ಅದು ಇತ್ತೀಚೆಗೆ ನಮ್ ಸುಬ್ಬಲಕ್ಷ್ಮಿಗೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಹಾಗಾಗೋಗಿದೆ. ಕೂತ್ ಕಡೆ ಕೂರಕ್ ಆಗ್ತಿಲ್ಲ, ನಿಂತ ಕಡೆ ನಿಲ್ಲಕ್ ಆಗ್ತಿಲ್ಲ, ಕೆಲ್ಸ ಅದು ಇದು ಅಂತ ಓಡಾಡ್ತಾನೆ ಇರ್ತಾಳೆ. ಕಾಲಕ್ಕೆ ಬೇರೆ ಪೆಟ್ ಮಾಡ್ಕೊಂಡಿದ್ಲಲ್ಲ, ಹಾಗಾಗಿ ಮನೆ ಕಡೆ ಹೆಚ್ಚು ಗಮನ ಕೊಡಕ್ ಆಗಿಲ್ಲ ಅಷ್ಟೇ. ಆಯ್ತು ಕಣವ್ವ, ನೀನೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರು, ನಾವು ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಅತ್ತೆ, ನೀವು ಕೆಲಸ ಮಾಡುದ? ಬ್ಯಾಡಿ ಬ್ಯಾಡಿ, ನಾನೇ ಹೋಗಿ ಮಾಡ್ಬಿಡ್ತೀನಿ. ಬೇಡ ಕಣವ, ಕಾಲು ಬೇರೆ ನೋವು ಮಾಡ್ಕೊಂಡಿದ್ಯಾ? ನಾ ಬಂದ್ಮ್ಯಾಕೆ ನೀನ್ ಯಾಕೆ ಶ್ರಮ ಪಡ್ತೀಯ? ಕೊಡು ಆ ಬಿಗದ ಕೈ ಕೊಡು. ಹೌದಮ್ಮ, ನೀನು ಒಂದ್ ಹತ್ತು ನಿಮಿಷ ಸುಧಾರಿಸ್ಕೊ, ಈಗ ತಾನೇ ಬಂದಿದ್ದೀಯಾ. ನಿಮ್ಮ ಅತ್ತೆನೇ ಎಲ್ಲ ಅಚ್ಚುಕಟ್ಟು ಮಾಡ್ತಾಳೆ, ಕೀ ಕೊಡು. ಏನ್ ಮಾವಯ್ಯ ನೀವು ಅತ್ತೆ ಜೊತೆ ಸೇರ್ಕೊಂಡು? ಅಲ್ಲ, ನನಗೆ ಪೆಟ್ಟಾಗಿ ಎಷ್ಟೋ ದಿನಗಳೇ ಆಗೋಗದೆ, ಈಗ 90% ಅಷ್ಟು ವಾಸಿನೂ ಆಗೋಗದೆ. ಇಂಥ ಟೈಮ್ನಾಗೆ ಅತ್ತೆ ಕೈಲಿ ಕೆಲಸ ಮಾಡಿಸಿದ್ರೆ ಅದೇವ್ರು ಮೆಚ್ತಾನ? ಒಂದು 10 ನಿಮಿಷ ಇಲ್ಲೇ ಕೂತಿರಿ, ಹೋಗಿ ಎಲ್ಲ ಅಚ್ಚುಕಟ್ಟು ಮಾಡಿ ಬಂದ್ಬಿಡ್ತೀನಿ. ಹಾ, ಬಂದೆ ಇರಿ. ಅಯ್ಯ, ನೀನ್ ಯಾಕೆ ಬಡ್ಕತಿಯ? ಇವತ್ತಿನಿಂದ ನೋಡ್ತಿದ್ಯಾ ಅವಳನ್ನ? ಸಾಯ್ತಾ ಬಿದ್ದಿದ್ರು ಯಾರಿಗಾನ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಅವಳದು. ಈಗ ಅಂತವಳು ನಿನ್ ಕೈಲಿ ಕೆಲಸ ಮಾಡಿಸ್ಬಿಡ್ತಾಳ? ಸರಿಯಾಗಿ ಹೇಳಿದ್ರಿ ನೀವು. ಅಲ್ಲ, ಅಷ್ಟೊತ್ತಿಂದ ಸುಮ್ನೆ ಹರಟೆ ಹೊಡಿತಾ ಕೂತಿದ್ದೆ ಆಯ್ತು. ತಿನ್ನಕ್ ಏನಾದ್ರೂ ಕುರುಕುಲ್ ತಿಂಡಿ ತರ್ತೀನಿ, ಇವ್ರಿಗೂ ಇಷ್ಟ. ಬಂದೆ. ಚಕ್ಲಿ ತನ ಮಾಡ್ತೇ ತಾಮರಮ್ಮ. ಆಮ್ಯಾಕೆ ಈ ಮನೆಗ್ ಬಂದೆ? ಈ ಮನೆಗ್ ಬಂದು ಮನೇನೆಲ್ಲ ಇಷ್ಟು ಗಲೀಜಾಗಿ ಇಟ್ಕೊಂಡವಳೆ, ಆದಷ್ಟು ಬೇಗ ಇದನ್ನೆಲ್ಲ ಒಪ್ಪ ಮಾಡ್ಬಿಡ್ಬೇಕು. ಮೊದ್ಲು ಈ ಸನಿಯನ್ ಸಾಮಾನುಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಎತ್ತಿಟ್ಬಿಡ್ಬೇಕು.
ಆಂಟಿ, ನೀವು ಈ ಬ್ಯಾಗ್ಗಳನ್ನ ತಕ್ಕಂಬಂದಿದ್ದು ಅತ್ತೆಗೂ ಮಾವ ಹೆಂಗೂ ಗೊತ್ತಾಗ್ಲಿಲ್ಲ ತಾನೇ? ಅವ್ರಿಗೆ ಏನು ಗೊತ್ತಾಗಿಲ್ಲ, ಟಿವಿ ಹಾಕಿದ್ದೆ, ಅದನ್ನ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ರು, ಅಷ್ಟ್ರಲ್ ಮೆಲ್ಲಕ್ ತಗೊಂಬಂದ್ಬಿಟ್ಟೆ. ಅಬ್ಬ ಸದ್ಯ ನೀನ್ ಈ ಕೆಲ್ಸ ಎಲ್ಲ ಮುಗಿಸ್ಕೋ, ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಆಯ್ತಾಂಟಿ, ಹುಷಾರು. ಸರಿ 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 ಸರಿ. ಖಾಲಿ ಆಗ್ಬಿಟೈತೆ, ಅತ್ತೆ ಮಾವಯ್ಯ ಬರಕ್ ಮುಂಚೆ ಎಲ್ಲ ತರ್ಸ್ಕೊಂಡ್ಬಿಡ್ಬೇಕು. ಅಲೋ ಸೇಟು ಅಣ್ಣ, ನಾ ಸುಬ್ಲಕ್ಷ್ಮಿ ಮಾತಾಡ್ತೀವ್ನಿ. ಸೇಟು ಅಣ್ಣ, ಏನಿಲ್ಲ, ಅರ್ಜೆಂಟ್ ಆಗಿ ಹೋಗಿ ದಿನಸಿ ಸಾಮಾನ್ಗಳು ಬೇಕಿತ್ತು, ಮನೆ ಕಳ್ಸ್ಕೊಡಕ್ಕಾಯ್ತದ? ಆದ್ರೆ ಈಗ್ಲೇ ಕಳಿಸ್ಬೇಕು ಮತ್ತೆ. ಆ ಸರಿ ಸರಿ ಬರ್ಕೊಳ್ಳಿ. 10 ಕೆಜಿ ಅಕ್ಕಿ, ಭಯ ಯಾಕಮ್ಮ ಆರಾಮಾಗಿರು, ಎಲ್ಲ ಒಳ್ಳೇದಾಗುತ್ತೆ. ಹಂಗಲ್ಲ ಆಂಟಿ, ಅತ್ತೆ ಮಾವ ಇದ್ರೆ ಒಂದ್ 4 ದಿನ ಮನೇಲಿ ಇರ್ತಾರೆ, ಅವ್ರು ಹೋದ್ಮೇಲೆ ಮತ್ತೆ ನಂಗೆ ಇದೇ ಮನೇನೆ ದಿಕ್ಕು. ಅಯ್ಯೋ ಭಗವಂತ, ಇದು ನಿನ್ ಮನೇನೆ ಸುಬ್ಲಕ್ಷ್ಮಿ, ನೀನ್ ಯಾವಾಗ ಬೇಕಾದ್ರೂ ಬರಬಹುದು. ಹಂಗೆ ಅವ್ರಿಗೆ ಯಾವ ವಿಷಯನೂ ಗೊತ್ತಾಗ್ಬಾರ್ದ ಆಂಟಿ, ಗೊತ್ತಾದ್ರೆ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಆಂಟಿ, ನಂಗೊಂದು ಸಹಾಯ ಮಾಡ್ತೀರಾ? ಏನ್ ಹೇಳಮ್ಮ? ಆಂಟಿ, ಅದು ಅತ್ತೆ ಮಾವಯ್ಯ ನಮ್ಮ ಮನೇಲಿರೋ ಗಂಟ, ಅವ್ರನ್ನ ಸಂದಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ. ಅದಕ್ಕೆ ಆವಾಗವಾಗ ಏನಾದ್ರೂ ಬೇಕಾದ್ರೆ. ಅಯ್ಯೋ ಭಗವಂತ, ಅಂಥ ಸಮಯದಲ್ಲಿ ಏನಿದ್ರು ನಾವಿದ್ದೀವಿ, ಏನು ಸಂಕೋಚ ಪಟ್ಕೊಳ್ದೆ ಕೇಳು ಆಯ್ತಾ? ಈಗ ನೀನು ಹೋಗ್ಬಿಡ್ಬ, ಯೋಚನೆ ಮಾಡ್ಬೇಡ. ಮತ್ತೆ ಅಂಕಲ್ಗೂ ಹೇಳಿ. ಖಂಡಿತವಾಗ್ಲು ಅವ್ರಿಗೆ ಹೇಳ್ಬೇಡ ಅಂತ ಹೇಳ್ತೀನಿ. ನಿನ್ ನೆಮ್ಮದಿಯಾಗಿರು. ಅಥರ್ವ ಬಂದಿದ್ದಂಗೆ ಅವನ ಕಳಿಸ್ಬಿಡಿ. ಹ್ಞೂ, ಬರ್ತಿದ್ದ ಹಾಗೆ ಕಳ್ಸಿಕೊಡ್ತೀನಿ.
ಅಪ್ಪ ಅಮ್ಮ ಈ ಮನೆಗೆ ಬಂದ್ಮೇಲೆ ಏನು ಅನುಮಾನ ಬಂದಿಲ್ವಾ? ಅನುಮಾನ ಬರ್ಬೋದು ಅಂತಲೇ ನಾನು ಅನ್ಕೊಂಡಿದ್ದೆ. ಆದ್ರೆ ಅವ್ರ ಮನೆಗೆ ಬರ್ತಿದ್ದಂಗೆ ಕೌಶಲ್ಯ ಕಲಿಯೇ, ಸೊಸೆ ನೋಡಿ ಕಲಿಯೇ, ಮನೇನ ಎಷ್ಟು ಹಚ್ಚಿಕಟ್ಟಾಗಿ ಇಟ್ಕೋಬೇಕು ಅನ್ನೋದನ್ನ. ಒಳಗಡೆ ಬರ್ತಿದ್ದಾಗೆ ಒಂಥರ ಅರಮನೆ ಅರಮನೆಗೆ ಬಂದಂಗೆ ಆಗುತ್ತಲ್ಲ. ಏ ಸಾಕು ಸುಮ್ಕಿರಿ, ಈ ಗಂಡಸರ ಬುದ್ಧಿ ಎಲ್ಲ ಹಿಂಗೆಯ, ಹೆಂಡ್ರು ಏನೇ ಮಾಡಿದ್ರು ಅದು ಸರಿ ಇಲ್ಲ.